ಹಾಯ್ ಎಲ್ಲರಿಗೂ, ಇವತ್ತು ನಾನು ನಿಮಗೆ ಯಾವ ರೀತಿ ತುಂಬಾ ಸಾಫ್ಟ್ ಆಗಿರುವಂಥ ಎಗ್ ಆಮ್ಲೆಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಆಮ್ಲೆಟಲ್ಲಿ ಈರುಳ್ಳಿಗಳೆಲ್ಲ ಹಾಗೆ ಹಸಿ ಆಗಿರಲ್ಲ ಫ್ರೆಂಡ್ಸ್, ತುಂಬಾ ಸಾಫ್ಟ್ ಆಗಿರುತ್ತೆ ಆಮ್ಲೆಟು, ಫ್ಲಫಿಯಾಗಿ ಬಂದಿರುತ್ತೆ. ನೀವು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಬಿಟ್ರೆ ತುಂಬ ಜಾಸ್ತಿ ಫ್ಲಫಿ ಆಗಿರುತ್ತೆ, ಇಲ್ಲ ಸ್ವಲ್ಪ ನಾರ್ಮಲಾಗಿ ಲೈಟ್ ಆಗಿರಲಿ ಅಂದರೆ ಸ್ವಲ್ಪ ಬೀಟ್ ಮಾಡಿದ್ರೆ ಸಾಕು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಈ ಆಮ್ಲೆಟ್ನ ರೆಡಿ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೆ ಯಾವ್ಯಾವ ರೆಸಿಪಿಗಳು ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಮೊದಲಿಗೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎರಡು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ. ಮೊದಲು ನಾವು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋಣ. ಇದಾದಮೇಲೆ ಈರುಳ್ಳಿ ನಾವೇನೇನು ಕಟ್ ಮಾಡಿದ್ವೋ ಎಲ್ಲ ಹಾಕ್ಬಿಟ್ಟು ಫಸ್ಟು ನೀವು ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಈರುಳ್ಳಿಗಳು ಬಿಡಿಬಿಡಿಯಾಗುತ್ತೆ, ಮತ್ತು ಎಲ್ಲ ಕಡೆ ಉಪ್ಪು ಖಾರ ಎಲ್ಲ ಸ್ಪ್ರೆಡ್ ಆಗುತ್ತೆ. ಉಪ್ಪು ಹಾಕೋದನ್ನ ತೋರಿಸ್ತೀನಿ. ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀಟಾಗಿ ಉಪ್ಪು ಹಾಕ್ಬಿಟ್ಟು ನೀವು ಫಸ್ಟೇ ಮೊಟ್ಟೆ ಹಾಕ್ಬಿಟ್ಟು ಇದೆಲ್ಲ ಈರುಳ್ಳಿಯೆಲ್ಲ ಹಾಕಿದ್ರೆ ಉಪ್ಪು ಹಾಕಿದ್ರೆ ಚೆನ್ನಾಗದು ಉಪ್ಪು ಖಾರ ಹಿಡಿಯೋದಿಲ್ಲ. ಮೊದಲಿಗೆ ನಾವು ಈರುಳ್ಳಿಗೆ ಮಸಾಲೆ ಎಲ್ಲ ಹಾಕಿ ಚೆನ್ನಾಗದು ಉಪ್ಪು ಖಾರ ಹಿಡಿದ ಮೇಲೆ ನಾನು 2 ಮೊಟ್ಟೆ ತೊಗೊಂಡಿದ್ದೀನಿ, ಇದರೊಳಗಡೆ 2 ಮೊಟ್ಟೆ ಹಾಕಿದ್ದೀನಿ. ಮೊಟ್ಟೆ ಹಾಕ್ಬಿಟ್ಟು ಸ್ವಲ್ಪ ಏನಾದರೂ ಸಾಫ್ಟ್ ಬೇಕಂದರೆ ಸ್ವಲ್ಪ ಬೀಟ್ ಮಾಡ್ಕೊಳ್ಳಿ 2-3 ಸರಿ, ಇಲ್ಲ ನನಗೆ ತುಂಬ ಸ್ಪಾಂಜಿಯಾಗಿ ಫ್ಲಫಿಯಾಗಿ ಬೇಕಂದರೆ ಒಂದು 5 ನಿಮಿಷ ಬೀಟ್ ಮಾಡಿದ್ರೆ ನೊರೆ ಥರ ಬರುತ್ತೆ. ಆವಾಗ ನೀವು ಫ್ಲಫಿಯಾಗಿ ಆಮ್ಲೆಟ್ ಕೂಡ ದಪ್ಪ ಆಗುತ್ತೆ. ನಾನಿಲ್ಲಿ ಮಾಮೂಲಿ ನಾರ್ಮಲಾಗೆ ಮಾಡ್ತಾಯಿದ್ದೀನಿ. ಇದನ್ನ ಬೀಟ್ ಮಾಡಿ ಆದಮೇಲೆ ಒಂದು ತವಾಗೆ ನೋಡಿ, ಪ್ಯಾನ್ಗೆ ಬರೀ ಎಣ್ಣೆ ಸ್ಪ್ರೆಡ್ ಮಾಡಿದ್ದೀನಿ ಅಷ್ಟೇ, ಎಣ್ಣೆ ಹಾಕಿಲ್ಲ. ನಾನು ಸ್ಪೂನಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಇವಾಗ ನಾವು ಆಮ್ಲೆಟ್ಗೆ ಕಲಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಈರುಳ್ಳಿ ಎಲ್ಲ ಒಂತವಿರುತ್ತೆ, ಈ ರೀತಿ ಫೋರ್ಕಿಂದ ಎಲ್ಲ ಕಡೆ ಈರುಳ್ಳಿನ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಡ್ತೀನಿ ಇದನ್ನು. ಯಾಕಂದರೆ ನೀವು ನೋಡಿರ್ಬೋದು ಕೆಳಗಡೆ ಸೀದೋಗ್ಬಿಡುತ್ತೆ ತಳದಲ್ಲಿ, ಸೈಡಲ್ಲೆಲ್ಲ ಸೀದಿರಲ್ಲ, ಆ ಥರ ಆಗಿಬಿಟ್ಟಿರುತ್ತೆ. ಇದು ಹಂಗಾಗಲ್ಲ, ಎಲ್ಲ ಕಡೆ ಒಂದೇ ಥರ ಬಂದಿರುತ್ತೆ. ಮೇಲ್ಗಡೆ ಸ್ವಲ್ಪ ಖಾರ ಬೇಕಂದರೆ ಖಾರ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರ ಹಾಕಿದ್ದೀನಿ, 1-2 ಚಿಟಿಕೆಯಷ್ಟು. ಇದನ್ನು ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಕೋಬೇಕಾಗುತ್ತೆ. ನೀವು ಎಷ್ಟು ಈರುಳ್ಳಿನ ಸಣ್ಣ ಕಟ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ, ಮತ್ತು ಲೋ ಫ್ಲೇಮಲ್ಲಿ ಇಡೋದ್ರಿಂದ ಈ ಆಮ್ಲೆಟಲ್ಲಿ ಈರುಳ್ಳಿನೂ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಮತ್ತು ಇನ್ನೊಂದು ಕಡೆ ತಿರುಗಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ಆಮ್ಲೆಟ್ಟು, ಔಟ್ಸೈಡು ಎಲ್ಲ ಕಡೆ ಒಂದೇ ಕಲರ್ ಇದೆ. ಈ ರೀತಿ ಇರಬೇಕು, ಸೆಂಟ್ರಲ್ ಬ್ಲ್ಯಾಕ್ ಆಗಿಬಿಡುತ್ತೆ, ಒಂದೊಂದ್ಸರಿ ಸೈಡಲ್ಲೆಲ್ಲ ಕರೆಕ್ಟಾಗಿರುತ್ತೆ ಕಲರು. ಹಂಗಾಗಬೇಡ್ದಂದ್ರೆ ಲೋ ಫ್ಲೇಮಲ್ಲಿ ಇಡಬೇಕು. ಇವಾಗ ಆಮ್ಲೆಟ್ ರೆಡಿ ಆಗಿದೆ, ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಬಿಡೋಣ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ, ಘಮ ಘಮ ಅಂತ ಇದೆ. ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಆಮ್ಲೆಟ್ ಮಾಡೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್.